ನಮಸ್ಕಾರ, ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಉಳಿದ ಹಂತಗಳಿಗೆ ತೀವ್ರಗೊಂಡ ಪ್ರಚಾರ ಭರಾಟೆ. ಪ್ರಧಾನಿ ವಿರುದ್ಧ ಅವಮಾನಕರ ಹೇಳಿಕೆ ಪ್ರಕರಣ, ಸುಪ್ರೀಂ ಕೋರ್ಟ್ನಿಂದ ರಾಹುಲ್ ಗಾಂಧಿಗೆ ಮತ್ತೊಂದು ಪ್ರಮಾಣಪತ್ರ ಸಲ್ಲಿಕೆ ಅವಕಾಶ. ಸರಕು ಸಾಗಣೆ ವಾಹನಗಳಲ್ಲಿ ಶಾಲಾ ಮಕ್ಕಳ ಪ್ರಯಾಣ ತಡೆಗೆ ಕಠಿಣ ಕ್ರಮ, ಜಿಲ್ಲಾಡಳಿತಗಳಿಗೆ ಮುಖ್ಯ ಕಾರ್ಯದರ್ಶಿ ಸೂಚನೆ. ಹಾಗೂ ಫೋನಿ ಚಂಡಮಾರುತ ಮುಂದಿನ 12 ಗಂಟೆಗಳಲ್ಲಿ ಇನ್ನಷ್ಟು ತೀವ್ರ, ಬಾಧಿತ 4 ರಾಜ್ಯಗಳಿಗೆ ಕೇಂದ್ರದಿಂದ ನೆರವು. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯ 5, 6 ಮತ್ತು 7 ಹಂತಕ್ಕೆ ದೇಶದ ವಿವಿಧ ಭಾಗಗಳಲ್ಲಿ ಪ್ರಚಾರ ಬಿರುಸುಗೊಂಡಿದೆ. ಈ ಕುರಿತು ಒಂದು ವರದಿ. 17ನೇ ಲೋಕಸಭೆ ರಚನೆಗೆ 5, 6 ಮತ್ತು 7 ಹಂತದಲ್ಲಿ ವಿವಿಧ ರಾಜ್ಯಗಳ 169 ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರ ತೀವ್ರಗೊಂಡಿದೆ. ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಮತದಾರರ ಓಲೈಕೆಗೆ ಸಾರ್ವಜನಿಕ ಸಭೆ, ರೋಡ್ ಶೋಗೆ ಮೊರೆ ಹೋಗಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಇಂದು ಬಿಹಾರದ ಮುಜಾಫರ್ಪುರದಲ್ಲಿ ಬಹಿರಂಗ ಸಭೆ ಉದ್ದೇಶಿಸಿ, ಕೇಂದ್ರದಲ್ಲಿ ಈ ಬಾರಿ ಎನ್ಡಿಎ ಒಕ್ಕೂಟ ಬಹುಮತ ಪಡೆದು ಅಧಿಕಾರ ಹಿಡಿಯುವುದು ನಿಶ್ಚಿತ, ವಿರೋಧಿ ಬಣ ಹೀನಾಯ ಸೋಲು ಅನುಭವಿಸಲಿದೆ ಎಂದರು. ಉನ್ಕಿ ತಾಕತ್ ಬಡಾನೆ ಕಾ ಮತ್ಲಬ್ ಹೈ ಸೂರಜ್ ಧಲ್ನೆ ಕೆ ಬಾದ್ ಅಪ್ನೆ ಹೀ ಘರ್ ಮೇ ಕೈದ್ ಹೋ ಜಾನಾ. ಬಿಹಾರ ಇದೀಗ ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದು, ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಹಿರಿಯ ನಾಯಕರಾದ ರಾಮ್ವಿಲಾಸ್ ಪಾಸ್ವಾನ್, ಸುಶೀಲ್ ಕುಮಾರ್ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆಯುತ್ತಿದೆ. ಸ್ವಾರ್ಥ ಸಾಧನೆಗೆ ಜಾತಿ, ಮತ, ಪಂಥ, ಧರ್ಮಗಳನ್ನು ವಿಭಜಿಸಿ ಮತ ಪಡೆಯುವ ವಿರೋಧಿಗಳ ಹುನ್ನಾರಕ್ಕೆ ಬಲಿಯಾಗದೆ ಸಮರ್ಥ, ಸಮೃದ್ಧ ಹಾಗೂ ಸಶಕ್ತ ನವಭಾರತ ನಿರ್ಮಾಣಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಬಿಹಾರ ಪರ ಯೇ ಬಿಹಾರ ಕೋ ಜಾತಿ ಮೇ ಬಾಂಟಕರ್ ಸಮಾಜ ಕೋ ಬಾಂಟಕರ್ ಅಪನಾ ಸ್ವಾರ್ಥ ಸಿದ್ಧ ಕರ್ನಾ ಚಾಹತೆ ಹೈ ವೋ ಅಪನೆ ಭ್ರಷ್ಟಾಚಾರ ಕೋ ಅಪನೆ ಕಾಲೆ ಕಾರನಾಮೋ ಕೋ ಛಿಪಾನಾ ಚಾಹತೆ ಹೈ ಉನ್ಕಾ ಲಕ್ಷ್ಯ ಹೈ कि किसी भी प्रकार से दिल्ली में एक कमजोर ढीली ढाली मजबूर सरकार बने ताकि वो मनमानी कर सके. ಬಳಿಕ ಅವರು ಉತ್ತರ ಪ್ರದೇಶದ ಬಹರೈಚ್ನಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ, ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬಲ್ಲ ಸಮರ್ಥ ಹಾಗೂ ಸದೃಢ ಸರ್ಕಾರದ ಅವಶ್ಯಕತೆ ಇದೆ. ದೇಶದ ಜನತೆ ಶಕ್ತಿಶಾಲಿ ಭಾರತಕ್ಕಾಗಿ ಹವಣಿಸುತ್ತಿದ್ದು, ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳಿಂದ ಇದು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಕಳೆದ 5 ವರ್ಷಗಳಲ್ಲಿ ದೇಶದೆಲ್ಲೆಡೆ ಅಭಿವೃದ್ಧಿಯ ಭರವಸೆ ಮೂಡಿದ್ದು, ತಮ್ಮ ನೇತೃತ್ವದ ಸರ್ಕಾರ ಕೇವಲ ಅಭಿವೃದ್ಧಿಗೆ ಒತ್ತು ನೀಡಿದೆ, ಈ ಬಾರಿಯೂ ಬಿಜೆಪಿ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ರಾಜಸ್ಥಾನದ ದೌಸಾದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿ, ಕಳೆದ 4.5 ತಿಂಗಳಲ್ಲಿ ದೇಶದ 271 ಲೋಕಸಭಾ ಕ್ಷೇತ್ರಗಳಿಗೆ ತಾವು ಭೇಟಿ ನೀಡಿದ್ದು, ಎಲ್ಲೆಡೆ ಮೋದಿ ಪರ ಅಲೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವು ವಿನೂತನ ಯೋಜನೆಗಳನ್ನು ಜಾರಿಗೊಳಿಸಿ ಜನರಿಗೆ ನೀಡಲಾಗಿದ್ದ ಭರವಸೆಗಳನ್ನು ಈಡೇರಿಸಿದೆ ಎಂದರು. लोकसभा क्षेत्रों में मैं घूमा, हर जगह एक ही नारा सुना है, मैंने एक ही नारा सुना है. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಧ್ಯಪ್ರದೇಶದ ಟೀಕಂಗಢ್ನಲ್ಲಿ ಪಕ್ಷದ ಅಭ್ಯರ್ಥಿ ಪರ ಮತಯಾಚಿಸಿ, ನೋಟು ಅಮಾನ್ಯೀಕರಣ ಹಾಗೂ ಜಿಎಸ್ಟಿ ಜಾರಿಯಿಂದ ದೇಶದ ಲಕ್ಷಾಂತರ ಯುವಜನತೆ ನಿರುದ್ಯೋಗಿಗಳಾದರು, ಮೋದಿ ಸರ್ಕಾರ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತೆ ನ್ಯಾಯ್ ಯೋಜನೆ ಜಾರಿಗೊಳಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಲಾಗುವುದು ಎಂದು ಭರವಸೆ ನೀಡಿದರು. लाखों करोड़ युवाओं को नोटबंदी ने, गब्बर सिंह टैक्स ने बेरोजगार किया, हिंदुस्तान की अर्थव्यवस्था को नष्ट किया, चोट पहुंचाई.
अब न्याय योजना का दूसरा लक्ष्य। पहला लक्ष्य अनिल अंबानी की जेब से पैसा निकालकर हिंदुस्तान के सबसे गरीब लोगों की जेब में डालने का, मगर दूसरा लक्ष्य और शायद उतना ही जरूरी, जैसे ही न्याय योजना का पैसा। ಬಳಿಕ ಮಧ್ಯಪ್ರದೇಶದ ದಾಮೋಹದಲ್ಲಿ ಪಕ್ಷದ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿ, ದೇಶದಲ್ಲಿ 5 ವರ್ಷಗಳ ಕಾಲ ಆಡಳಿತ ನಡೆಸಿದ ಮೋದಿ ಸರ್ಕಾರ ಜನತೆಗೆ ಕೇವಲ ಹುಸಿ ಭರವಸೆ ನೀಡಿದೆ. ಈ ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ 1 ವರ್ಷದಲ್ಲಿ 25 ಕೋಟಿ ರೈತರು ಹಾಗೂ ಕಾರ್ಮಿಕರಿಗೆ ತಲಾ 72,000 ರೂಪಾಯಿ ನೀಡಲಾಗುವುದು ಎಂದು ಭರವಸೆ ನೀಡಿದರು. ರಾಹುಲ್ ಜಿ 72,000 आपने कहा था, 25 करोड़ लोगों को, 72,000 25 करोड़ लोगों को एक साल के अंदर। ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಬಾಂದಾದಲ್ಲಿ ಪ್ರಚಾರ ಸಭೆ ನಡೆಸಿ ಎನ್ಡಿಎ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. 2014 ಕಾ ಹಿಸಾಬ್ ಕಿತಾಬ್ ಉಠಾಯಿ ಔರ್ ಆಜ್ 2019 ಹೋ ಗಯಿ, 5 ಸಾಲ ಕೆ ಹಮಾರೆ ಬುಂದೇಲ್ಖಂಡ್ ಔರ್ ಬಾಂದಾ ಕೆ ಲೋಗೋ ಕೋ ಕ್ಯಾ ಕ್ಯಾ ಮಿಲಾ ಹೈ ಉಸ್ಕಾ ಹಿಸಾಬ್ ಔರ್ ಆಕಲನ್ ಕರ್ನೆ ಕಾ ಯೇ ಚುನಾವ್ ಹೈ. 2014 ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಉತ್ತರ ಪ್ರದೇಶದ ಬುಂದೇಲ್ಖಂಡ್ ಸುತ್ತಮುತ್ತಲ ಪ್ರದೇಶಗಳ ಅಭಿವೃದ್ಧಿ ಕುರಿತು ನೀಡಲಾಗಿದ್ದ ಭರವಸೆ ಇದುವರೆಗೂ ಈಡೇರಿಲ್ಲ. ಈ ಕುರಿತು ಸ್ಥಳೀಯ ಜನತೆ ಎಚ್ಚೆತ್ತುಕೊಳ್ಳಬೇಕು ಎಂದರು. ಈ ಮಧ್ಯೆ 7ನೇ ಹಾಗೂ ಕೊನೆಯ ಹಂತದ ಲೋಕಸಭಾ ಚುನಾವಣೆಗೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಲಿದೆ. ಮೇ 19ರಂದು 7 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ 59 ಲೋಕಸಭಾ ಕ್ಷೇತ್ರಗಳಲ್ಲಿ ಕೊನೆಯ ಹಂತದಲ್ಲಿ ಮತದಾನ ನಡೆಯಲಿದೆ. ಅವುಗಳಿಗೆ ನಾಮಪತ್ರ ಸಲ್ಲಿಸಲು ನಿನ್ನೆ ಕೊನೆಯ ದಿನವಾಗಿತ್ತು. ನಾಮಪತ್ರ ಹಿಂಪಡೆಯಲು ಗುರುವಾರ ಕಡೆಯ ದಿನ. ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಮೇ 23ಕ್ಕೆ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಅವರು ಕಾಂಗ್ರೆಸ್ ಸುಳ್ಳು ಹೇಳಿಕೆಗಳ ಮೂಲಕ ಜನರ ದಾರಿಯನ್ನು ತಪ್ಪಿಸುತ್ತಿದೆ, ಮತ ಪ್ರಮಾಣ ಕಡಿಮೆ ಮಾಡಲು ವಿರೋಧ ಪಕ್ಷಗಳು ಹವಣಿಸುತ್ತಿವೆ, ವಿರೋಧಿಗಳ ಯಾವುದೇ ಮಾತಿಗೂ ಕಿವಿಗೊಡದೆ ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ನಡೆಯುವಂತೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು, ಈ ಬಾರಿ ಬಿಜೆಪಿ ಅಭ್ಯರ್ಥಿಗಳನ್ನು ಕಳೆದ ಬಾರಿಗಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಿ ಎನ್ಡಿಎ ಬಲಪಡಿಸಬೇಕು, ಜಾತಿ ಮತ ಪಂಥವನ್ನು ಮೀರಿ ಭ್ರಷ್ಟಾಚಾರ ಹಾಗೂ ಭಯೋತ್ಪಾದಕತೆಯನ್ನು ಮಟ್ಟಹಾಕಲು ಎನ್ಡಿಎ ಬೆಂಬಲಿಸಿ ಸಶಕ್ತ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸುವಂತೆ ಕರೆ ನೀಡಿದರು. अरे योगी जी को क्यों बुलाते हो भाई, आप तो चुनाव जीत गए हो. अरे बिल्कुल ये खर्चा मत करो, जुलूस मत निकालो, इतना गर्मी में पसीना मत बहाओ, आप तो चुनाव जीत गए हो. ಪೌರತ್ವ ವಿವಾದ ಎದುರಿಸುತ್ತಿರುವ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರ ಗೃಹ ಸಚಿವಾಲಯ ನೋಟಿಸ್ ಜಾರಿ ಮಾಡಿದೆ. ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವ ಹೊಂದಿರುವ ಬಗ್ಗೆ ದಾಖಲೆಗಳಿವೆ ಎಂದು ಬಿಜೆಪಿ ರಾಜ್ಯಸಭಾ ಸದಸ್ಯ ಸುಬ್ರಹ್ಮಣ್ಯ ಸ್ವಾಮಿ ಸಲ್ಲಿಸಿದ ದೂರು ಹಿನ್ನೆಲೆಯಲ್ಲಿ ನೋಟಿಸ್ ನೀಡಲಾಗಿದ್ದು 15 ದಿನದೊಳಗೆ ಉತ್ತರ ನೀಡುವಂತೆ ಸೂಚಿಸಲಾಗಿದೆ. ಈ ಮಧ್ಯೆ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಪೌರತ್ವ ಕುರಿತು ರಾಹುಲ್ ಗಾಂಧಿ ತಮ್ಮ ಸ್ಪಷ್ಟೀಕರಣ ನೀಡಬೇಕು, ಇದರಲ್ಲಿ ಯಾವುದೇ ರಾಜಕಾರಣವಿಲ್ಲ, ಜನತೆಯಲ್ಲಿ ಮೂಡಿರುವ ಸಂಶಯಗಳಿಗೆ ಅವರೇ ಸೂಕ್ತ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. कंफ्यूजन है, क्लैरिफिकेशन भी केवल वही दे सकते हैं और होम मिनिस्ट्री ने उनसे क्लैरिफिकेशन मांगा है. अगर आपने भ्रम की स्थिति को उत्पन्न किया है, आपने भ्रम की स्थिति को पैदा किया है, तो स्पष्टीकरण भी आप ही को देना पड़ेगा. इसलिए बंधुओं, इसमें कोई राजनीति नहीं है, राहुल गांधी जी ने खुद भ्रम की स्थिति पैदा की है और अब देश उनसे स्पष्टीकरण और क्लैरिफिकेशन चाहता है. ಗೃಹ ಇಲಾಖೆ ನೋಟಿಸ್ ಜಾರಿ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಸಂಸದರೊಬ್ಬರು ಸಚಿವಾಲಯಕ್ಕೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಈ ನೋಟಿಸ್ ಜಾರಿ ಮಾಡಲಾಗಿದೆ, ಇದರಲ್ಲಿ ಯಾವುದೇ ದುರುದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಶ್ರೀ ರಾಹುಲ್ ಗಾಂಧಿ ಅವರ ಪೌರತ್ವ ಕುರಿತು ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ, ರಾಹುಲ್ ಗಾಂಧಿ ಅವರು ಭಾರತದಲ್ಲೇ ಜನ್ಮ ತಾಳಿದ್ದು ಅವರು ಭಾರತದ ನಾಗರಿಕರಾಗಿದ್ದಾರೆ, ಅವರ ಕುಟುಂಬಕ್ಕೆ ತ್ಯಾಗದ ಇತಿಹಾಸವಿದೆ, ಅವರ ಪೌರತ್ವ ಕುರಿತು ಇಲ್ಲಸಲ್ಲದ ಆರೋಪ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಪೀಡಾ ವ್ಯಾಪಾರಿಯೋ ಕಿ ವ್ಯಾಪಾರ ಕೋ ಲುಟ್ನೆ
और देश की डूबी हुई अर्थव्यवस्था से भटका सके। ಪ್ರಧಾನಿ ವಿರುದ್ಧ ಅವಮಾನಕರ ಹೇಳಿಕೆ ನೀಡುತ್ತಿದ್ದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ನಲ್ಲಿ ಕ್ಷಮೆಯಾಚಿಸಿದ್ದು ಈ ಮೂಲಕ ಅವರು ಸಾರ್ವಜನಿಕ ಬದುಕಿನಲ್ಲಿ ವಿಶ್ವಾಸಾರ್ಹತೆ ಕಳೆದುಕೊಂಡಿದ್ದಾರೆ ಎಂದು ಬಿಜೆಪಿ ವಕ್ತಾರ ಜಿವಿಎಲ್ ನರಸಿಂಹರಾವ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಪ್ರಧಾನಿ ವಿರುದ್ಧ ಪದೇ ಪದೇ ಅವಮಾನಕರ ಹೇಳಿಕೆ ನೀಡಿ ಸುಪ್ರೀಂ ಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗಿರುವ ರಾಹುಲ್ ಗಾಂಧಿ ಹೇಳುವ ಸುಳ್ಳನ್ನು ಯಾರೂ ನಂಬಬಾರದು, ಇಂತಹ ರಾಜಕಾರಣಿಗಳಿಗೆ ಜನತೆ ತಕ್ಕ ಪಾಠ ಕಲಿಸಬೇಕು ಎಂದ ಅವರು ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ದನ್ನು ಕೋರ್ಟ್ನಲ್ಲಿ ಒಪ್ಪಿಕೊಂಡ ಮೊದಲ ನಾಯಕರಾಗಿದ್ದಾರೆ ಎಂದರು. ರಾಹುಲ್ ಗಾಂಧಿ ಇಸ್ ದೇಶ ಕೆ ಸಬ್ಸೆ ಬಡೆ ನೇತಾ ಜಿನ್ಹೋನೆ ಬಾರ್ ಬಾರ್ ಝೂಠ ಬೋಲ್ ಕರ್ಕೆ ಸುಪ್ರೀಂ ಕೋರ್ಟ್ ಮೇ ಅಪ್ನೆ अपने आप को झूठे होने का उन्होंने प्रमाण दिया हो. आज तक मेरे ध्यान में ऐसा कोई भारत के नेता न रहे जिन्होंने सुप्रीम कोर्ट में या किसी बड़े कोर्ट अदालत में जाकर के अपने झूठ के लिए इस प्रकार अपने झूठ के माने हो. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಮಾನಕರ ಹೇಳಿಕೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇನ್ನೊಂದು ಪ್ರಮಾಣ ಪತ್ರ ಸಲ್ಲಿಕೆಗೆ ಸುಪ್ರೀಂಕೋರ್ಟ್ ಅವಕಾಶ ನೀಡಿದೆ. ತಾವು ತಪ್ಪು ಮಾಡಿರುವುದಾಗಿ ತಮ್ಮ ವಕೀಲರ ಮೂಲಕ ರಾಹುಲ್ ಗಾಂಧಿ ಒಪ್ಪಿಕೊಂಡಿದ್ದರು. ಪ್ರಮಾಣ ಪತ್ರದಲ್ಲಿ ಒಂದೆಡೆ ತಪ್ಪೊಪ್ಪಿಕೊಂಡಿದ್ದರು, ಇನ್ನೊಂದೆಡೆ ಅವಮಾನಕಾರಿ ಹೇಳಿಕೆ ನೀಡಿರುವುದನ್ನು ಅಲ್ಲಗಳೆದಿರುವುದು ಕಂಡುಬಂದಿರುವುದಾಗಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ತಿಳಿಸಿದೆ. ವಿಚಾರಣೆಯನ್ನು ನ್ಯಾಯಾಲಯ ಮೇ 6ಕ್ಕೆ ಮುಂದೂಡಿದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಅವಮಾನಕರ ರೀತಿಯಲ್ಲಿ ಹೇಳಿಕೆ ನೀಡುತ್ತಿರುವುದನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಈ ಕುರಿತು ನಿರ್ದೇಶನ ನೀಡಿದ್ದ ಸುಪ್ರೀಂಕೋರ್ಟ್ ಅವಮಾನಕರ ಶಬ್ದಗಳನ್ನು ಬಳಸದಂತೆ ಸೂಚನೆ ನೀಡಿತು. ಆದಾಗ್ಯೂ ರಾಹುಲ್ ಗಾಂಧಿ ತಮ್ಮ ಪ್ರಚಾರದ ವೇಳೆ ಪ್ರಧಾನಿ ಕುರಿತು ಅವಮಾನಕರ ಘೋಷಣೆ ಕೂಗುತ್ತಿರುವುದನ್ನು ಪ್ರಶ್ನಿಸಿ ಬಿಜೆಪಿ ಲೋಕಸಭಾ ಸದಸ್ಯೆ ಮೀನಾಕ್ಷಿ ಲೇಖಿ ಸುಪ್ರೀಂಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿ ಪರ ವಾದ ಮಂಡಿಸಿದ ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಕ್ಷಮೆ ಕೇಳಿ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದರು. ರಾಜ್ಯದ ಚಿಂಚೋಳಿ ಹಾಗೂ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ 50 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಅವುಗಳ ಪರಿಶೀಲನಾ ಕಾರ್ಯ ಪ್ರಗತಿಯಲ್ಲಿದೆ. ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದ ನಿನ್ನೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಸೇರಿ ಕುಂದಗೋಳದಲ್ಲಿ 23 ಹಾಗೂ ಚಿಂಚೋಳದಲ್ಲಿ 27 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷ ಅಭ್ಯರ್ಥಿಯಾಗಿ ಕುಸಿ ಶಿವಳ್ಳಿ ನಾಮಪತ್ರ ಸಲ್ಲಿಸಿದರು. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಪಕ್ಷದ ಪ್ರಮುಖರು ಹಾಜರಿದ್ದರು. ಬಿಜೆಪಿ ಅಭ್ಯರ್ಥಿಯಾಗಿ ಚಿಕ್ಕನಗೌಡ ನಾಮಪತ್ರ ಸಲ್ಲಿಸಿದರು. ಚಿಂಚೋಳಿ ಮೀಸಲು ಮತಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸುಭಾಷ್ ರಾಥೋಡ್ ಹಾಗೂ ಬಿಜೆಪಿ ಅಭ್ಯರ್ಥಿಯಾಗಿ ಡಾ ಅವಿನಾಶ್ ಜಾಧವ್ ನಾಮಪತ್ರ ಸಲ್ಲಿಸಿದರು. ಮೇ 19ರಂದು ಈ ಎರಡೂ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು ಮೇ 23ರಂದು ಲೋಕಸಭೆಯ ಫಲಿತಾಂಶದ ಜೊತೆಗೆ ಇವೆರಡರ ಫಲಿತಾಂಶ ಕೂಡ ಹೊರಬೀಳಲಿದೆ. ರಾಜ್ಯದಲ್ಲಿ ಬರ ನಿರ್ವಹಣೆಗೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ. ಎಲ್ಲಾ ಜಿಲ್ಲಾಡಳಿತಗಳ ಬಳಿ 726 ಕೋಟಿ ರೂಪಾಯಿ ಲಭ್ಯವಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿಂದು ಹಿರಿಯ ಅಧಿಕಾರಿಗಳ ಸಭೆಯ ನಂತರ ವಿವರ ನೀಡಿದ ಅವರು 26 ಜಿಲ್ಲೆಗಳ 1500 ಗ್ರಾಮಗಳಿಗೆ 1700 ಟ್ಯಾಂಕರ್ಗಳನ್ನು ಬಳಸಿ ಕುಡಿಯುವ ನೀರು ಒದಗಿಸಲಾಗುತ್ತಿದೆ ಎಂದರು. ಖಾಸಗಿ ಕೊಳವೆ ಬಾವಿಗಳನ್ನು ಸಹ ಬಾಡಿಗೆ ಆಧಾರದ ಮೇಲೆ ಪಡೆದು ನೀರನ್ನು ಪೂರೈಸಲಾಗುತ್ತಿದೆ. 27 ಜಿಲ್ಲೆಗಳಲ್ಲಿ ಈವರೆಗೆ 445 ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಪೂರ್ಣಗೊಳಿಸಿದ್ದು 1,08,00,000 ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಲಾಗುತ್ತಿದೆ ಎಂದರು. ರಾಜ್ಯದಲ್ಲಿ ಮೇವಿನ ಕೊರತೆ ಇಲ್ಲ. ಇನ್ನು 14 ವಾರಗಳಿಗೆ ಸಾಲುವಷ್ಟು ಮೇವು ದಾಸ್ತಾನು ಮಾಡಲಾಗಿದೆ ಎಂದರು. ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಮಳೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಬರುವ ಗುರುವಾರದಿಂದ ಅಧಿಕಾರಿಗಳ ತಂಡ ಪ್ರವಾಸ ಕೈಗೊಂಡು ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಲಿದೆ ಎಂದರು. ನಗರ ಪ್ರದೇಶಗಳಲ್ಲಿ 303 ವಾರ್ಡ್ಗಳಲ್ಲಿ 214 ಟ್ಯಾಂಕರ್ ಮೂಲಕ ಕುಡಿಯೋ ನೀರು ಸರಬರಾಜು ಮಾಡ್ತಾ ಇದ್ದೀವಿ ಮತ್ತು ಸೂಚನೆಯನ್ನು ಕೊಟ್ಟಿದ್ದೇನೆ. ಮೇವಿನ ಸಮಸ್ಯೆ, ಜಾನುವಾರುಗಳ ಸಮಸ್ಯೆಗೆ ಸಲುವಾಗಿ 11 ಗೋಶಾಲೆಗಳನ್ನು ಜಿಲ್ಲೆಗಳಲ್ಲಿ ತೆಗೆಯಲಾಗಿದೆ.
ಮತ್ತು 128 ಮೇವು ಬ್ಯಾಂಕ್ ಕಾರ್ಯನಿರ್ವಹಿಸ್ತೇವೆ. ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ನಮ್ಮ ಲೆಕ್ಕದ ಪ್ರಕಾರ ಸುಮಾರು 14 ವಾರಗಳಿಗೆ ಸಾಕಾಗುವಷ್ಟು ಮೇವು ಲಭ್ಯತೆ ಇದೆ ಅಂತ ಇವತ್ತು ಬೆಳಗ್ಗೆನೂ ನಾನು ರಿವ್ಯೂ ಮಾಡಿದೆ. ಕೆಲವು ಕಡೆ ಮೊದಲು ಮೇವಿನ ಒಂದು ಸಮಸ್ಯೆ ಇತ್ತು, ಆದರೆ ಈಗ ಕೆಲವು ಬೆಳೆ ಉದಾಹರಣೆಗೆ ಬಳ್ಳಾರಿಯಲ್ಲಿ ರಾಯಚೂರಲ್ಲಿ ಈ ಇದು ಭತ್ತದ ಬೆಳೆ ಕಟಾವು ಬಂದಿದೆ. ಅಲ್ಲಿ ಕೊಡಗು ಮತ್ತು ಇನ್ನಿತರ ಮಲೆನಾಡು ಜಿಲ್ಲೆಗಳಲ್ಲಾದಂಥ ಪ್ರವಾಹ ಪರಿಸ್ಥಿತಿ ಸಲುವಾಗಿ ಅದನ್ನು ಆ ಹಿನ್ನೆಲೆಯಲ್ಲಿ ಈ ವರ್ಷ ಒಂದು ಮುಂಜಾಗ್ರತಾ ಕ್ರಮ ಜರುಗಿಸಬೇಕು ಅನ್ನೋ ಉದ್ದೇಶದಿಂದ ಹಿರಿಯ ಅಧಿಕಾರಿಗಳ ತಂಡ ಕೊಡಗು, ಮಂಗಳೂರು, ಉಡುಪಿ ಮತ್ತು ಹಾಸನ, ಚಿಕ್ಕಮಗಳೂರು ಈ ಜಿಲ್ಲೆಗಳಿಗೆ ಭೇಟಿ ನೀಡಲಿದ್ದಾರೆ. ಕೊಡಗು ಮತ್ತು ಮಂಗಳೂರು ಈ ಜಿಲ್ಲೆಗಳಿಗೆ ಇದೇ ವಾರದ ಗುರುವಾರ, ಶುಕ್ರವಾರ, ಶನಿವಾರ ಹೋಗ್ತಾರೆ ಮತ್ತು ಹಾಸನ, ಚಿಕ್ಕಮಗಳೂರಿಗೆ ಮುಂದಿನ ವಾರದಲ್ಲಿ ಹೋಗ್ತಿದ್ದಾರೆ. ಸೊ ಅವರು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ಅಗತ್ಯ ಕ್ರಮ ಕೈಗೊಂಡಿದ್ದು ನರೇಗಾ ಯೋಜನೆಯಡಿ ಮುಂದಿನ 2 ತಿಂಗಳವರೆಗೆ ತುರ್ತು ಕಾಮಗಾರಿ ಕೈಗೆತ್ತಿಕೊಳ್ಳಲು ಅಗತ್ಯ ಹಣವನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾಗುತ್ತಿದೆ ಎಂದರು. ಇದಲ್ಲದೆ ಉದ್ಯೋಗ ಸೃಜನೆ ಬಗ್ಗೆ ಕಳೆದ ವರ್ಷ ನಮ್ಮ 10 ಕೋಟಿ ಮಾನವ ದಿನಗಳ ಗುರಿಗೆ ಎದುರಾಗಿ 10 ಕೋಟಿ 47 ಲಕ್ಷ ಮಾನವ ದಿನಗಳನ್ನು ಸೃಜಿಸಲಾಗಿದೆ ಮತ್ತು ಇದಕ್ಕೆ 21 ಲಕ್ಷ ಕುಟುಂಬಗಳಿಗೆ ಉದ್ಯೋಗ ಒದಗಿಸಿ 3,821 ಕೋಟಿ ವೆಚ್ಚ ಮಾಡಲಾಗಿದೆ. ಈಗ ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಸುಮಾರು 726 ಕೋಟಿ ಅವರ PD ಖಾತೆಗಳಲ್ಲಿ ಲಭ್ಯ ಇದೆ. ಸೊ ಹಣದ ಕೊರತೆ ಯಾವ ಜಿಲ್ಲಾಧಿಕಾರಿಗಳಲ್ಲೂ ಯಾವುದು ಇಲ್ಲ. ಸೊ ಇವತ್ತು ಬೆಳಗ್ಗೆ ಸಹ ನಾನು ಸಮೀಕ್ಷೆ ಮಾಡಿ ಹಣದ ಲಭ್ಯತೆ ಬಗ್ಗೆ ತಿಳ್ಕೊಂಡಿದ್ದೇನೆ ಮತ್ತು ಎಲ್ಲರ ಹತ್ರ ಫಂಡ್ಸ್ ಇದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಬರಪೀಡಿತ ತಾಲೂಕುಗಳ ಪ್ರದೇಶಗಳಲ್ಲಿ ಕೂಲಿ ಕಾರ್ಮಿಕರಿಗಾಗಿ ಅನುಕೂಲವಾಗಲು 50 ಉದ್ಯೋಗ ದಿನಗಳನ್ನು ಹೆಚ್ಚುವರಿಯಾಗಿ ಒದಗಿಸುವಂತೆ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಪ್ರಧಾನ ಕಾರ್ಯದರ್ಶಿ ಎಲ್.ಕೆ. ಅತೀಕ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಸರಕು ಮತ್ತು ನಿರ್ಮಾಣ ಸಾಮಗ್ರಿಗಳ ಸಾಗಣೆ ವಾಹನಗಳಲ್ಲಿ ಶಾಲಾ ಮಕ್ಕಳು, ಕಾರ್ಮಿಕರು, ಮಹಿಳೆಯರು ಮತ್ತು ಹಿರಿಯ ನಾಗರಿಕರನ್ನು ಕಾನೂನುಬಾಹಿರವಾಗಿ ಹಾಗೂ ಅಪಾಯಕಾರಿ ರೀತಿಯಲ್ಲಿ ಕೊಂಡೊಯ್ಯುತ್ತಿರುವ ಹಿನ್ನೆಲೆಯಲ್ಲಿ ಇದನ್ನು ತಡೆಗಟ್ಟಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳೊಂದಿಗೆ ಬೆಂಗಳೂರಿನಿಂದ ವಿಡಿಯೋ ಸಂವಾದ ನಡೆಸಿದ ಅವರು ಈ ಕುರಿತಂತೆ ರಾಜ್ಯ ಹೈಕೋರ್ಟ್ನಲ್ಲಿ ದಾಖಲಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿ ಇಂತಹ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವಂತೆ ಆದೇಶಿಸಿದರು. ರಾಜ್ಯದ ಎಲ್ಲ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ನಿಯಮಬಾಹಿರ ಮತ್ತು ಅಪಾಯಕಾರಿ ಸಾರಿಗೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಮೇ 20 ಒಳಗಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸಿ ರಾಜ್ಯ ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತರ ಹಾಗೂ ಸಂಬಂಧಿಸಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಯವರಿಗೆ ವರದಿ ಸಲ್ಲಿಸುವಂತೆ ವಿಜಯ ಭಾಸ್ಕರ್ ನಿರ್ದೇಶಿಸಿದ್ದಾರೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಕಳೆದ ಮಾರ್ಚ್ ಏಪ್ರಿಲ್ನಲ್ಲಿ ನಡೆಸಿದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ್ದು ಒಟ್ಟು ಶೇಕಡ 73.7% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಉಮಾಶಂಕರ್ ಮತ್ತು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಿರ್ದೇಶಕಿ ವಿ ಸುಮಂಗಲ ಬೆಂಗಳೂರಿನಲ್ಲಿಂದು ಫಲಿತಾಂಶ ಪ್ರಕಟಿಸಿದರು. ಈ ಬಾರಿ ಪರೀಕ್ಷೆಗೆ ಹಾಜರಾಗಿದ್ದ 8,25,468 ವಿದ್ಯಾರ್ಥಿಗಳ ಪೈಕಿ 7,38,569 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಫಲಿತಾಂಶದಲ್ಲಿ ಶೇಕಡ 1.8% ಹೆಚ್ಚಳವಾಗಿದ್ದು ಎಂದಿನಂತೆ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ ಎಂದು ತಿಳಿಸಿದರು. ಇಬ್ಬರು ವಿದ್ಯಾರ್ಥಿನಿಯರು ಗರಿಷ್ಠ 625 ಅಂಕಗಳನ್ನು ಪಡೆದಿದ್ದಾರೆ. 11 ವಿದ್ಯಾರ್ಥಿಗಳು 624 ಅಂಕ ಪಡೆದಿದ್ದಾರೆ. 19 ವಿದ್ಯಾರ್ಥಿಗಳು 623 ಅಂಕ ಗಳಿಸಿದ್ದಾರೆ. 39 ವಿದ್ಯಾರ್ಥಿಗಳು 622 ಅಂಕ ಪಡೆದಿದ್ದಾರೆ. 43 ವಿದ್ಯಾರ್ಥಿಗಳು 621 ಅಂಕ ಗಳಿಸಿದ್ದಾರೆ. 56 ವಿದ್ಯಾರ್ಥಿಗಳು 620 ಅಂಕ ಗಳಿಸಿದ್ದಾರೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸಿ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ ಎಂದು ಉಮಾಶಂಕರ್ ತಿಳಿಸಿದರು.
70.05% ನಷ್ಟು ಮಕ್ಕಳು ನಗರ ಪ್ರದೇಶದಲ್ಲಿ ಉತ್ತೀರ್ಣ. 1626 ಶಾಲೆಗಳಲ್ಲಿ ಶೇಕಡ 100% ಫಲಿತಾಂಶ ಬಂದಿದ್ದರೆ 46 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಆದರೆ ಶೂನ್ಯ ಫಲಿತಾಂಶ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಬಂದಿಲ್ಲ ಎಂಬುದು ವಿಶೇಷ. ಜಿಲ್ಲಾವಾರು ಫಲಿತಾಂಶದಲ್ಲಿ ಹಾಸನ ಪ್ರಥಮ ಸ್ಥಾನ ಪಡೆದಿದೆ. ನಂತರದ ಸ್ಥಾನಗಳಲ್ಲಿ ರಾಮನಗರ, ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿವೆ. ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ. ಪ್ರಥಮ ಬಾರಿಗೆ ವಿದ್ಯಾರ್ಥಿಗಳ ಅಂಕಗಳನ್ನು ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಉಮಾಶಂಕರ್ ವಿವರಿಸಿದರು. ದಕ್ಷಿಣ ಕನ್ನಡ 5ನೇ ಸ್ಥಾನಕ್ಕೆ ಮೇಲಕ್ಕೆ ಬಂದಿದೆ. ಕಡೆಯದಾಗಿ ಯಾದಗಿರಿ ಜಿಲ್ಲೆ ಎರಡೂ ರೀತಿಯ ಶ್ರೇಣಿಗಳಲ್ಲಿ ಕಡೆ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಿರ್ದೇಶಕಿ ಸುಮಂಗಲ, ಮೇ 2 ರಿಂದ 13 ರವರೆಗೆ ಉತ್ತರ ಪತ್ರಿಕೆಯ ಫೋಟೋ ಪ್ರತಿಯನ್ನು ಪಡೆಯಲು ಹಾಗೂ ಮೇ 6 ರಿಂದ 17 ರವರೆಗೆ ಮರುಮೌಲ್ಯಮಾಪನ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಜೂನ್ 21ರಿಂದ 28ರವರೆಗೆ ಪೂರಕ ಪರೀಕ್ಷೆಗಳನ್ನು ನಡೆಸಲು ಮಂಡಳಿ ವೇಳಾಪಟ್ಟಿ ಸಿದ್ಧಪಡಿಸಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಫಲಿತಾಂಶವನ್ನು ಇಲಾಖೆ ವೆಬ್ಸೈಟ್ www.krresults.nic.in ಮತ್ತು www.kseeb.kar.nic.in ನಲ್ಲಿ ಪಡೆಯಬಹುದು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಗಳು ಉತ್ತಮ ಸಾಧನೆ ಮಾಡಿವೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸರ್ಕಾರಿ ಶಾಲೆ ಶೂನ್ಯ ಫಲಿತಾಂಶ ದಾಖಲಿಸಿಲ್ಲ. 593 ಶಾಲೆಗಳಲ್ಲಿ ಶೇಕಡ 100% ಫಲಿತಾಂಶ ಲಭಿಸಿದೆ. ಕಳೆದ ವರ್ಷ 102 ಶಾಲೆಗಳು ಮಾತ್ರ ಶೇಕಡ 100 ಫಲಿತಾಂಶ ಪಡೆದಿದ್ದವು. ಸರ್ಕಾರಿ ಶಾಲೆಗಳು ಉತ್ತಮ ಫಲಿತಾಂಶ ಪಡೆಯುವಲ್ಲಿ ಅಧಿಕಾರಿಗಳ ಶ್ರಮ ಫಲ ನೀಡಿದೆ. ಇದು ಸರ್ಕಾರಿ ಶಾಲೆ ಕುರಿತ ಪೋಷಕರ ಕೀಳಿರಿಮೆ ಹೋಗಲಾಡಿಸಲಿದೆ ಎಂದು ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ಲಿನ ವಿದ್ಯಾರ್ಥಿನಿ ಸೃಜನಾ ಡಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿನಿ ನಾಗಾಂಜಲಿ ಪರಮೇಶ್ವರ ನಾಯ್ಕ 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಜಿಡಿ ನ್ಯೂಸ್ನೊಂದಿಗೆ ಸೃಜನ, ಓದಿಗೆ ತಕ್ಕ ಫಲ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ತುಂಬಾ ಕಷ್ಟಪಟ್ಟಿದ್ದೀನಿ, ಓದಿದ್ದೀನಿ, ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅನಿಸ್ತಿದೆ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮ, ನಮ್ಮ ಟೀಚರ್ಸ್ ಎಲ್ಲರಿಗೂ ಖುಷಿ ಪಡಿಸಿದ್ದೀನಿ, ಅವ್ರ ನಂಬಿಕೆನ ಉಳಿಸ್ಕೊಂಡಿದ್ದೀನಿ, ಒಳ್ಳೆ ಹೆಸರು ತಂದಿದ್ದೀನಿ ನಮ್ಮ ಸ್ಕೂಲ್ಗೆ ಅಂತ ಅನ್ಕೊಂಡಿದ್ದೀನಿ. ಸೃಜನ ತಂದೆ ದಿವಾಕರ್ ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶ ನೀಡಿರಲಿಲ್ಲ ಎಂದು ಹೇಳಿದರು. ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ನಾನು ಅವಳನ್ನ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ತಾಯಿ ವೀಣಾ ಮಗಳ ಸಾಧನೆ ಬಗ್ಗೆ ಸಂತಸ ಹಂಚಿಕೊಂಡರು. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಡಿಡಿ ನ್ಯೂಸ್ನೊಂದಿಗೆ ನಾಗಾಂಜಲಿ, ಉತ್ತಮ ಅಂಕಗಳಿಗೆ ಸಹಕಾರ ನೀಡಿದ ಶಿಕ್ಷಕ ವೃಂದಕ್ಕೆ ವಂದಿಸುವುದಾಗಿ ಹೇಳಿದರು. ರ್ಯಾಂಕ್ ಬಂದಿರೋ ಕೊಂಕಣ ಎಜುಕೇಷನ್ ಟ್ರಸ್ಟ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಗೆ ಕೊಂಕಣ ಎಜುಕೇಷನ್ ಟ್ರಸ್ಟ್ ಅಲ್ಲಿ ಕಲಿಸಿರೋ ಟೀಚರ್ಸ್, ಮ್ಯಾನೇಜ್ಮೆಂಟ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪರಮೇಶ್ವರ್ ನಾಯ್ ತಮ್ಮ ಮಗಳ ಪರಿಶ್ರಮ ಮತ್ತು ಶಿಕ್ಷಕರ ಪ್ರೋತ್ಸಾಹದಿಂದ ಈ ಯಶಸ್ಸು ಸಾಧ್ಯವಾಗಿದೆ ಎಂದು ಕುಮಟ ಹೊನ್ನಾವರ ಶಾಸಕ ದಿನಕರ್ ಶೆಟ್ಟಿ ನಾಗಾಂಜಲಿ ಸಾಧನೆಗೆ ಪ್ರತಿಕ್ರಿಯಿಸಿ 625ಕ್ಕೆ 625 ಅಂಕ ಪಡೆದು ದಾಖಲೆ ನಿರ್ಮಿಸಿದ್ದಾಳೆ ಎಂದು ಶ್ಲಾಘಿಸಿದರು. ವೈಯಕ್ತಿಕವಾಗಿ ಅವರು ನಮಗೆ ತಂದುಕೊಟ್ಟಿದ್ದಾರೆ, ಹೀಗಾಗಿ ಅವರಿಗೆ ನಾವು ಎಷ್ಟೇ ಅಭಿನಂದನೆಗಳನ್ನ ಹೇಳಿದ್ರು ಕಡಿಮೆ ಅಂತ ನನಗೆ ಅನಿಸ್ತಾ ಇದೆ. ಹಿಂದೂ ಮಹಾಸಾಗರ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಬಂಗಾಳಕೊಲ್ಲಿಯ ಸಮಾನಾಂತರ ರೇಖೆ ಬಳಿ ತೀವ್ರ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವ ಫೋನಿ ಚಂಡಮಾರುತ ಕಳೆದ 6 ಗಂಟೆಗಳಲ್ಲಿ ಗಂಟೆಗೆ 23 ಕಿಲೋಮೀಟರ್ ವೇಗದಲ್ಲಿ ವಾಯುವ್ಯ ದಿಕ್ಕಿನೆಡೆ ಚಲಿಸುತ್ತಿದೆ. ಇಂದು ಸಂಜೆ ವೇಳೆಗೆ ಉತ್ತರ ತಮಿಳುನಾಡು, ದಕ್ಷಿಣ ಆಂಧ್ರಪ್ರದೇಶ ಹಾಗೂ ಕೇರಳವನ್ನು ತಲುಪಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಡಿಶಾದ ಪುರಿಯಿಂದ 830 ಕಿಲೋಮೀಟರ್ ದಕ್ಷಿಣಕ್ಕೆ, ಆಂಧ್ರಪ್ರದೇಶದ ವಿಶಾಖಪಟ್ಟಣದ ಆಗ್ನೇಯಕ್ಕೆ 670 ಕಿಲೋಮೀಟರ್ ಹಾಗೂ ಶ್ರೀಲಂಕಾದ ಟ್ರಿಂಕಾಮಲಿಯಿಂದ 680 ಕಿಲೋಮೀಟರ್ ಈಶಾನ್ಯದಲ್ಲಿ ವಾಯುಭಾರ ಕುಸಿತ ಕೇಂದ್ರೀಕೃತಗೊಂಡಿದೆ.
ಮುಂದಿನ 12 ಗಂಟೆಗಳಲ್ಲಿ ಚಂಡಮಾರುತ ಇನ್ನಷ್ಟು ತೀವ್ರಗೊಳ್ಳಲಿದೆ. ನಾಳೆ ಸಂಜೆ ವೇಳೆಗೆ ವಾಯುವ್ಯದತ್ತ ಚಲಿಸಿ ಮತ್ತೆ ಈಶಾನ್ಯದೆಡೆಗೆ ತಿರುಗಿ ಒಡಿಶಾ ಕರಾವಳಿಯತ್ತ ಬೀಸಲಿದೆ. ಗಂಟೆಗೆ 170-200 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಚಂಡಮಾರುತ ಬಾಧಿತ ರಾಜ್ಯಗಳ ಕಡಲ ತೀರದಲ್ಲಿ ನೌಕಾಪಡೆ ತೀವ್ರ ನಿಗಾ ಇರಿಸಿದೆ. ಫೋನಿ ಚಂಡಮಾರುತ ತೀವ್ರವಾಗುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕಟ್ಟೆಚ್ಚರ ಘೋಷಿಸಲಾಗಿದ್ದು, ಈ ಚಂಡಮಾರುತ ಅಪ್ಪಳಿಸಲಿರುವ 4 ರಾಜ್ಯಗಳಲ್ಲಿ ಮುಂಜಾಗ್ರತೆ ಹಾಗೂ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು ಕೇಂದ್ರ ಗೃಹ ಇಲಾಖೆ ಹಣಕಾಸು ನೆರವು ನೀಡುವಂತೆ ಆದೇಶಿಸಿದೆ. ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ರಾಷ್ಟೀಯ ಪ್ರಕೋಪ ನಿರ್ವಹಣಾ ಸಮಿತಿ ಆದೇಶದಂತೆ 1,086 ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯಧನವನ್ನು ಮುಂಗಡವಾಗಿ ಬಿಡುಗಡೆ ಮಾಡಿದೆ. ಆಂಧ್ರಪ್ರದೇಶಕ್ಕೆ 200.25 ಕೋಟಿ ರೂಪಾಯಿ, ಒಡಿಶಾಗೆ 340.87 ಕೋಟಿ ರೂಪಾಯಿ, ತಮಿಳುನಾಡಿಗೆ 309.37 ಕೋಟಿ ರೂಪಾಯಿ ಹಾಗೂ ಪಶ್ಚಿಮ ಬಂಗಾಳಕ್ಕೆ 235.50 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಖ್ಯಾತ ಸಮಾಜ ಸೇವಕ ಶಿಕ್ಷಣ ತಜ್ಞ ಡಾ ರಾಜಾರಾಮ್ ಜೈಪುರಿಯ ಸಂಸ್ಮರಣೆಯ ಅಂಗವಾಗಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ದೆಹಲಿಯಲ್ಲಿಂದು ಉಪನ್ಯಾಸ ನೀಡಿದರು. ಡಾ ರಾಜಾರಾಮ್ ಜೈಪುರಿಯ ಕೇವಲ ಕೈಗಾರಿಕೋದ್ಯಮಿಯಷ್ಟೇ ಆಗಿರಲಿಲ್ಲ. ದೇಶದ ಹಲವು ಭಾಗಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಚಾಲನೆ ನೀಡಿದ ಮಹಾನ್ ವ್ಯಕ್ತಿ ಎಂದು ಬಣ್ಣಿಸಿದರು. ಜೈಪುರಿಯ ಆರಂಭಿಸಿದ ಶಿಕ್ಷಣ ಸಂಸ್ಥೆಗಳು ಜಗತ್ತಿನ ಪೂರ್ವ ಮತ್ತು ಪಶ್ಚಿಮದ ಚಿಂತನೆಗಳನ್ನು ಬೆಸೆಯುವ ಕೆಲಸವನ್ನು ಉತ್ತಮವಾಗಿ ಮಾಡಿವೆ ಎಂದು ಉಪರಾಷ್ಟಪತಿ ಶ್ಲಾಘಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲೇ ರಾಜಾರಾಮ್ ಕೈಗಾರಿಕೆಗಳು, ಶಾಲಾ ಕಾಲೇಜುಗಳು, ರಸ್ತೆ, ದೇಗುಲ ಇತ್ಯಾದಿಗಳನ್ನು ಸ್ಥಾಪಿಸುವ ಮೂಲಕ ಸಮಾಜ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದರು ಎಂದು ಸ್ಮರಿಸಿದರು. ಮಿಸ್ಡ್ ದ ಫಸ್ಟ್ 3 ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಸ್ ವಿ ಆರ್ ಟೂ ಲೇಟ್ ಟು ಕ್ಯಾಚ್ ಅಪ್ ವಿತ್ ದ ವೆಸ್ಟ್ ಬಟ್ ಥ್ಯಾಂಕ್ಸ್ ಟು ದ ನ್ಯೂ ಡಿಜಿಟಲ್ ಏಜ್ ಅಂಡ್ ದ ಜೀನಿಯಸ್ ಆಫ್ ಯಂಗ್ ಇಂಡಿಯನ್ಸ್ ವಿ ಸ್ಟ್ಯಾಂಡ್ ಎ ರಿಯಲ್ ಚಾನ್ಸ್ ಟು ಸರ್ಚ್ ಅಹೆಡ್ ಅಂಡ್ ಟೇಕ್ ದ ಲೀಡ್ ಗಿವನ್ ಅವರ್ ಡೆಮೊಗ್ರಫಿಕ್ ಅಡ್ವಾಂಟೇಜ್ ಇಂಡಿಯನ್ ಇಂಡಸ್ಟ್ರಿ 4.0 ಇಸ್ ಆಲ್ಸೋ ಕಾಲ್ಡ್ ದ ನಾಲೆಡ್ಜ್ ಎಕಾನಮಿ ದ ಲ್ಯಾಂಗ್ವೇಜ್ ಆಫ್ ದ ನ್ಯೂ ಎಕಾನಮಿ ಇಸ್ ಡಿಜಿಟಲ್ ಅಂಡ್ ಐ ಆಮ್ ಕ್ವೈಟ್ ಕಾನ್ಫಿಡೆಂಟ್ ದಟ್ ಅವರ್ ಯೂತ್ will take charge of the new digital India and take the country to new height. ಶ್ರೀಲಂಕಾದಲ್ಲಿ ಇತ್ತೀಚೆಗೆ ನಡೆದ ಸರಣಿ ಬಾಂಬ್ ಸ್ಫೋಟ ಹಾಗೂ ಕೇರಳ ಮತ್ತು ತಮಿಳುನಾಡಿನಲ್ಲಿ ರಾಷ್ಟೀಯ ತನಿಖಾ ದಳ ಎನ್ಐಎ ಶೋಧ ಕಾರ್ಯ ನಡೆಸಿರುವ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಟ್ಟೆಚ್ಚರ ಘೋಷಿಸಲಾಗಿದೆ. ಕೊಡಗು ಕೇರಳ ಕರ್ನಾಟಕ ಗಡಿ ಜಿಲ್ಲೆಯಾಗಿರುವ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರವಾಸಿ ತಾಣಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತಾ ಸಿಬ್ಬಂದಿ ನಿಯೋಜಿಸಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನಪಡೆ ಸಹ ಸಿದ್ದವಾಗಿದೆ. ಜಿಲ್ಲೆಯ ಹಾರಂಗಿ ಜಲಾಶಯದಲ್ಲೂ ಕಟ್ಟೆಚ್ಚರ ಘೋಷಿಸಲಾಗಿದೆ. ಜಿಲ್ಲೆ ಪ್ರವೇಶಿಸುವ ಪ್ರತಿ ವಾಹನವನ್ನೂ ತಪಾಸಣೆ ಮಾಡಲಾಗುತ್ತಿದೆ ಎಂದು ಪೊಲೀಸರು ಹೇಳಿದ್ದಾರೆ. ರಾಮನಗರ ಜಿಲ್ಲೆ ಬಿಡದಿಯ ಈಗಲ್ಟನ್ ಗಾಲ್ಫ್ ಮೈದಾನದಲ್ಲಿ ಇಂದಿನಿಂದ ಗಾಲ್ಫ್ ಪಂದ್ಯಾವಳಿ ಆರಂಭವಾಗಿದೆ. ಬೆಂಗಳೂರು ರೋಟರಿ ಕ್ಲಬ್ನ ಅಧ್ಯಕ್ಷ ವಿವೇಕ್ ಪ್ರಭು ಗಾಲ್ಫ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ರೋಟರಿ ಸಂಸ್ಥೆ ಸದಸ್ಯ ಪ್ರವೀಣ್ ಸಿಂಗ್, ಕಳೆದ 3 ವರ್ಷಗಳಿಂದ ಗಾಲ್ಫ್ಗೆ ಉತ್ತೇಜನ ನೀಡಿ ಪ್ರೋತ್ಸಾಹ ನೀಡುತ್ತಿರುವುದರಿಂದ ಈ ಬಾರಿ 170 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ ಎಂದರು. 3 ವರ್ಷ ಹಿಂದೆ ನಾವು ಶುರು ಮಾಡಿದ್ದು ಸ್ಪೋರ್ಟ್ಸ್ ಮನ್ಗೆ ಎನ್ಕರೇಜ್ ಮಾಡಕ್ಕೆ. ಅಲ್ಲಿ ಮುಂಚೆ ಈ ಸ್ಪೋರ್ಟ್ಸ್ ಮನ್ಗೆ ಅಷ್ಟು ಎನ್ಕರೇಜ್ಮೆಂಟ್ ಸಿಗ್ತಾ ಇರಲಿಲ್ಲ. ಗಾಲ್ಫ್ ಅಂದ್ಬಿಟ್ಟು ಇಂಡಿಯಾಲ್ಲಿ ಬರೀ ಕ್ರಿಕೆಟ್. ಸೊ ನಾವು ಗಾಲ್ಫ್ಗೆ ಸ್ವಲ್ಪ ಒಂದು ಟೋಟ್ಲಿ ಡಿಫ್ರೆಂಟ್ ಡೈರೆಕ್ಷನಲ್ಲಿ ತೊಗೊಂಡೋದ್ವಿ. ಫಸ್ಟ್ ಇಯರ್ ನಾವು ಒಂದು 120 ಕಿಟ್ಗೆ ಆಲ್ ಓವರ್ ಇಂಡಿಯಾ ಕರ್ಕೊಂಬಂದು ಇಲ್ಲಿ ಆಡಿಸಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಗಿಫ್ಟ್ಸ್ ಕೊಟ್ಟು ಸೊ ಎನ್ಕರೇಜ್ಮೆಂಟ್ ಅವ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಇಡೀ ಗಾಲ್ಫ್ ಪಟು ಪ್ರಫುಲ್. ರೋಟರಿ ಸಂಸ್ಥೆ ಅಂತಾರಾಷ್ಟೀಯ ಮಟ್ಟದ ಗಾಲ್ಫ್ ಆಟಕ್ಕೆ ಅಗತ್ಯ ಪ್ರೋತ್ಸಾಹ ನೀಡುತ್ತಿದೆ ಎಂದರು. ಇನ್ನೋರ್ವ ಆಟಗಾರ ಕೇಶವ್ ಮಿಶ್ರ ಹಲವಾರು ಗಾಲ್ಫ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದು ಅಲ್ಲದೆ ಐರೋಪ್ ರಾಷ್ಟಗಳಲ್ಲಿ ನಡೆಯುವ ಪಂದ್ಯಾವಳಿಗಳಲ್ಲಿಯೂ ಪಾಲ್ಗೊಂಡಿರುವುದಾಗಿ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಉಳಿದ ಹಂತಗಳಿಗೆ ತೀವ್ರಗೊಂಡ ಪ್ರಚಾರ ಭರಾಟೆ. ಪ್ರಧಾನಿ ವಿರುದ್ಧ ಅವಮಾನಕರ ಹೇಳಿಕೆ ಪ್ರಕರಣ, ಸುಪ್ರೀಂ ಕೋರ್ಟ್ನಿಂದ ರಾಹುಲ್ ಗಾಂಧಿಗೆ ಮತ್ತೊಂದು ಪ್ರಮಾಣ ಪತ್ರ ಸಲ್ಲಿಕೆ ಅವಕಾಶ. ಸರಕು ಸಾಗಣೆ ವಾಹನಗಳಲ್ಲಿ ಶಾಲಾ ಮಕ್ಕಳ ಪ್ರಯಾಣ ತಡೆಗೆ ಕಠಿಣ ಕ್ರಮ, ಜಿಲ್ಲಾಡಳಿತಗಳಿಗೆ ಮುಖ್ಯ ಕಾರ್ಯದರ್ಶಿ ಸೂಚನೆ.
ಹಾಗೂ ಫೋನಿ ಚಂಡಮಾರುತ ಮುಂದಿನ 12 ಗಂಟೆಗಳಲ್ಲಿ ಇನ್ನಷ್ಟು ತೀವ್ರ, ಬಾಧಿತ 4 ರಾಜ್ಯಗಳಿಗೆ ಕೇಂದ್ರದಿಂದ ನೆರವು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.